ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಇಸ್ಬು ಮತ್ತು ಈ ತುರಿಕೆ ಗಜಕಣ ಇಂತಹ ಚರ್ಮ ರೋಗಕ್ಕೆ ಮನೆ ಬಂದು ತೋರಿಸ್ತಾ ಇದ್ದೀನಿ. ಮತ್ತು ಈ ಇಸ್ಬು ಅನ್ನೋದು ಖಂಡಿತ ಅಂಟ್ರೋಗ ಅಂತೂ ಅಲ್ಲ, ಅದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿ ಪರಿಣಾಮ ಕೂಡ ಬೀರೋದಿಲ್ಲ. ಚರ್ಮದಲ್ಲಿ ತುಂಬ ನೆವೆ ಆಗ್ತಾ ಇರುತ್ತೆ, ಮತ್ತು ಪಾದಗಳಲ್ಲಿ ಕೈಯಲ್ಲಿ ಬಿರ್ಕ್ಬಿಟ್ಟಾಗಿರುತ್ತೆ. ಬನ್ನಿ, ಹೇಗೆ ಈ ಔಷಧಿ ಮನೆಯಲ್ಲಿ ತಯಾರು ಮಾಡೋದು, ಹಾಗೆ ಇದನ್ನು ಹಚ್ಚೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಔಷಧಿ ಮಾಡೋದಕ್ಕೆ ನಾನು ತೊಗೊಳ್ತಾ ಇರೋದು ಹಾಗಲಕಾಯಿ, ಮತ್ತು ಅರಿಶಿನ, ಹಾಗೆ ಪಚ್ಚಕರ್ಪೂರ. ಈ ಮೂರು ಪದಾರ್ಥ ಬಳಸಿ ನಾವು ಮನೆ ಮದ್ದನ್ನ ಮಾಡ್ತಾ ಇದ್ದೀವಿ. ಮೊದಲು ಇವಾಗ ನಾನು ಒಂದು ತಪ್ಪಲಿನಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ, ಅದಕ್ಕೆ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎರಡು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಮೇಲೆ ಇವಾಗ ಹಾಗಲಕಾಯಿನ ಸಣ್ಣಾಗಿ ಹೆಚ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಇರುವಂಥ ಬೀಜನೆಲ್ಲ ತಕ್ಕೊಳ್ಳೋಣ. ಜಾರೊಳಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ನೀರು ಹಾಕ್ಕೊಳ್ತಾರೆ, ಪೇಸ್ಟ್ ಮಾಡ್ಕೊಳ್ಳೋಣ. ಪೂರ್ತಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ತರಿ ಇರಲಿ. ಒಂದು ಸುತ್ತು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಪೂರ್ತಿ ಪೇಸ್ಟ್ ಮಾಡಿಲ್ಲ, ಇದು ಸ್ವಲ್ಪ ತರಿ ತರಿ ಇದೆ. ಇವಾಗ ಇದಕ್ಕೆ ನಾನು ಪಚ್ಚಕರ್ಪೂರನ ಆ್ಯಡ್ ಮಾಡ್ಕೊತೀನಿ. ಎರಡು ಸ್ಪೂನಷ್ಟು ನಾನು ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಅಳ್ತಾ ಇರಬೇಕು. ಎರಡು ಹಾಗಲಕಾಯಿಗೆ ನಾನು ಎರಡು ಸ್ಪೂನಷ್ಟು ಪಚ್ಚಕರ್ಪೂರದ ಪುಡಿನ ತೊಗೊಂಡಿದ್ದೀನಿ. ಈಗ ಫುಲ್ಲು ಪೇಸ್ಟ್ ಆಗಿದೆ, ಪೂರ್ತಿ ನುಣ್ಣಗೆ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ಇವಾಗ ನಾವು ಆವಾಗಲೇ ಏನು ನೀರು ಮತ್ತು ಅರಿಶಿನ ಕಾಯಿಸಿಟ್ಕೊಂಡಿದ್ದು, ಅದನ್ನು ಒಂದು ಬೇಸನ್ಗೆ ಹಾಕ್ಕೊಂಡು ಅದರಲ್ಲಿ ಮೊದಲು ಕಾಲು ಅಥವಾ ಅಂದರೆ ನಿಮಗೆ ಎಲ್ಲಿ ಆಗಿರುತ್ತೆ ಇಸ್ಬೋ ಅದನ್ನು ಫುಲ್ಲು ನೀಟಾಗಿ ತೊಳ್ಕೋಬೇಕು. ನಿಮಗೆ ತುಂಬ ಎಲ್ಲಿ ನೆವೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೆನೆಸಿ, ಅಥವಾ ನಿಮಗೆ ಕೈ ಅಥವಾ ಕತ್ತ ಹತ್ರ ಈ ಥರ ಆಗಿದ್ರೆ ಒಂದು ಬಟ್ಟೆ ಅರಿಶಿನದ ನೀರಿಗೆ ಹೆಜ್ಜಿ ಅದನ್ನು ನೀಟಾಗಿ ಒರೆಸ್ಕೊಳ್ಳಿ. ಪೂರ್ತಿ ಡ್ರೈ ಆದಮೇಲೆ ನಾವು ಔಷಧಿನ ಅಪ್ಲೈ ಮಾಡಬೇಕಾಗತ್ತೆ. ಈ ಔಷಧಿನ ನೀವು ಎರಡು ಸರಿ ಮಾತ್ರ ಹಚ್ಬೋದು, ಬೆಳಿಗ್ಗೆ ಮಾಡ್ಕೊಂಡಿದ್ರೆ ಬೆಳಿಗ್ಗೆ ಮತ್ತು ರಾತ್ರಿ, ಅಥವಾ ನೀವು ಸಂಜೆ ಮಾಡ್ಕೊಂಡಿದ್ರೆ ಸಂಜೆ ಮತ್ತು ಮಾರನೇ ಬೆಳಗ್ಗೆಗೆ ಎರಡು ಸರಿ, ಒಂದು ದಿನಕ್ಕೆ ಎರಡು ಸರಿ ಹಚ್ಚಿದ್ರೆ ತುಂಬ ಬೇಗ ಚರ್ಮ ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಪರಿಚಯದವ್ರಿಗೆ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಖಂಡಿತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಈ ಥರ ಒಂದು ಮನೆ ಮದ್ದಿದೆ ಅಂತಂದ್ಬಿಟ್ಟು ತಿಳಿಸ್ಕೊಡಿ. ಖಂಡಿತ ಇದು 100% ರಿಸಲ್ಟ್ ಅಂತೂ ಸಿಗುತ್ತೆ. ಈ ಗಜಕಣ್ಣ ಇಸ್ಬು ತುರಿಕೆ ಇದು ಏನಿದೆ ಇದು ಸ್ವಲ್ಪ ಸ್ಪ್ರೆಡ್ ಆಗೋದು ಜಾಸ್ತಿ, ಅದರಿಂದ ಔಷಧಿನ ನೀವು ಅದ್ರ ಸುತ್ತ ಆ ನೆವೆ ಏನಿರುತ್ತೆ ಆ ಜಾಗ ಮತ್ತು ಅದ್ರ ಸುತ್ತ ಪೂರ್ತಿ ನೀಟಾಗಿ ಹಚ್ಚಿ ಆವಾಗ ಸ್ಪ್ರೆಡ್ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.